ಅವಾಗಂತಕೊಂಡೆ ಬಂಗಾರಪ್ಪಜಿಯವ್ರ ಮಗನಾಗಿ ನಾನೇನಾದ್ರೂ ಈ ಹೋರಾಟವನ್ನು ಕೈಗೆ ತಗೊಳ್ಳಿಲ್ಲ ಅಂದರೆ ನಿಮ್ಮೆಲ್ಲರ ಸಹಕಾರದಿಂದ ಎಲ್ಲ ಒಂದು ರೀತಿಯಲ್ಲಿ ರಕ್ಷಣೆಯನ್ನು ಕೊಡೋದಕ್ಕೆ ಕಷ್ಟ ಅಂತ ಹೇಳಿ ಆ ಸಂದರ್ಭದಲ್ಲಿ ಅಲ್ಲಿಂದನೇ ಪಾದಯಾತ್ರೆ ಮಾಡಿದೆ. ಆ 53 ಕುಟುಂಬಗಳಿಗೆ ಒಂದು ವರ್ಷಕ್ಕೆ ಆಗಷ್ಟು ಲಾರಿಗಟ್ಟಲೆ ಭತ್ತವನ್ನು ಅವ್ರ ಮನೆಗೆ ತಲುಪಿಸಿ ಅಕ್ಕ ಅವ್ರ ಕೈಲಿ ಕೊಡಿಸಿ ನಮ್ಮ ತಾಯಿಯವರಿಗೆ ನಮಸ್ಕಾರ ಮಾಡಿ ಹೇಳಿದೆ, ಇದು ನಮ್ಮ ತಾಯಿಯವರಲ್ಲ, ಇಡೀ ರಾಜ್ಯದ ರೈತರು ಸಮಸ್ಯೆ ಇದು, ಇಡೀ ರಾಜ್ಯದ ರೈತರ ತಾಯಿಯಂದರಿಗೆ ಕಾಲಿಗೆ ನಮಸ್ಕಾರ ಮಾಡಿ ನಾ ಹೊರಡ್ತೀನಿ ಅಂತೇಳಿ ಹೊರಟವನು. ನಾನು ಈ ವಿಚಾರದಲ್ಲಿ ಯಾಕೆ ಇಲ್ಲಿ ಹೇಳ್ತೀನಿ ಅಂದರೆ ಆ ಸಂದರ್ಭದಲ್ಲಿ ನನಗೆ ಹೆಚ್ಚಿನ ಶಕ್ತಿಯನ್ನು ಶಿವಮೊಗ್ಗದಾದ್ಯಂತ ಜಿಲ್ಲೆಯಲ್ಲಿ ಒಂದು ಶಕ್ತಿಯನ್ನು ಕೊಟ್ಟವ್ರು ಯಾರು ಅಂತ ಹೇಳಿದ್ರೆ ಎಲ್ಲ ಸಾಮಾನ್ಯ ಜನರು ಕೊಟ್ಟರು ಕೂಡ ಆ ಕಡೆ ಬಳಗಾರವ್ರು ಕೊಟ್ಟರು. ಈ ಕಡೆಯಿಂದ ನಾವು ನಿಮ್ಮ ಮರಾಠಿ ಕ್ಯಾಂಪು ಮತ್ತು ಶಿಕಾರಿಪುರದಿಂದ ಬಂದೆ. ಈ ಕಡೆ ಭಾಗದಲ್ಲಿ ಶಾರದಕ್ಕವರು ಕೂಡ ನಮಗೆ ಕಾಲು ನಡಿಗೆಯಲ್ಲಿ ಬಂದು ಸನ್ಮಾನ್ಯ ಕುಮಾರಸ್ವಾಮಿಯವ್ರನ್ನ ಕುಂಸಿಯಲ್ಲಿ ಗ್ರಾಮ ವಾಸ್ತವ್ಯ ಸಂದರ್ಭದಲ್ಲಿ ರಾತ್ರಿ 2 ಗಂಟೆಗೇನೋ ಬಂದರು. ಏನಂತ ಹೇಳಿದರೆ ಅವ್ರು ಯಾರ್ಯಾರು ರೈತರು ಅತಿಕ್ರಮಣದಲ್ಲಿ ಇವತ್ತು ಅಲ್ಲಿರ್ತಾರೆ ಅವರಿಗೆ 3 ವರ್ಷ ಜೈಲು ಶಿಕ್ಷೆ ಮತ್ತು 1 ವರ್ಷ ಜೈಲು ಶಿಕ್ಷೆ 3,000 ದಂಡ. ಆ ನಿಟ್ಟಿನಲ್ಲಿ ಈ ಕಾನೂನು ಮಾಡಿದವ್ರು ಯಾರು, ಮಾನ್ಯ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾರೆ 2009ರಲ್ಲಿ. ಫಸ್ಟ್ ಜೈಲಿಗೆ ಶಿಕಾರಿಪುರದಲ್ಲಿ 22 ಜನರು ಬೆಳ್ಳಾರಿಗೆ ಹೋಗಿದ್ರು, ರೈತರು ಹೋಗಿದ್ರು. ಅದು ಮತ್ತೆ ಈ ಜಿಲ್ಲೆಯಲ್ಲಿ ಆಗಬಾರ್ದು, ಬಂಗಾರಪ್ಪಜಿಯವ್ರು ಇಲ್ಲ ಅಂತಕ್ಕಂಥದ್ದು ಒಂದು ಭಾವನೆ ಇರಬಾರ್ದು ಅಂತ ಹೇಳಿ ನಾವೆಲ್ಲರೂ ಕೂಡ ಪಾದಯಾತ್ರೆ ಮಾಡಿ ಶಿವಮೊಗ್ಗದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಒಂದು ಹದ್ದುಬಸ್ತ ಆಗಿರ್ತಕ್ಕಂಥ ರಕ್ಷಣೆಯನ್ನ ನಾವೇನಾದ್ರು ಕೊಟ್ಟಿದ್ರೆ ಅದು ನಾವು ನಮ್ಮ ಹೋರಾಟ ಅಂತಕ್ಕಂಥದ್ದನ್ನು ಅದು ಕಾರ್ಯಕರ್ತ ಇರ್ಬೋದು, ಕಾಂಗ್ರೆಸ್ ಪಕ್ಷದವ್ರು ಇರ್ಬೋದು, ಎಲ್ಲರೂ ಕೂಡ ನಾವು ಮಾಡಿದ್ದಕ್ಕೆ ನಮಗೆ ಹೆಮ್ಮೆ ಇದೆ. 10 HP ಐತಿ ನಮ್ಮ ಮನೆಗೂ ಐತಿ ನನ್ನ ತೋಟದಾಗೆ, ಅದಕ್ಕೆ ನಾನಂತೂ ಬಿಲ್ ಕಟ್ತಾ ಇಲ್ಲ, ನೀವು ಕಟ್ತೀರಾ? BJP ಏನಾದ್ರು ಕಟ್ತಾರ? ಈ ಕಾನೂನು ತಂದವ್ರು ಯಾರು? ಮತ್ತೆ ಓಟ್ ಯಾರಿಗೆ ಹಾಕ್ಬೋದು? ಇಷ್ಟೇ, ಇದನ್ನ ನೀವು ಅವ್ರು ಹೋಗಿ ಮನವರಿಕೆ ಮಾಡಿ. BJP ಯಾರು ಬುದ್ಧಿವಂತರು ಇರ್ತಾರೆ, ಮೋಸ್ಟ್ಲಿ ಬುದ್ಧಿವಂತರು ಹಳ್ಳಿ ಭಾಗದಲ್ಲಿ, ಅವ್ರ ಮಕ್ಕಳು ಏನಾದ್ರು ಮಾಡಿ ಯಾವ್ದಾದ್ರು ಸರ್ಕಾರಿ ಒಂದು ಕೆಲಸದಲ್ಲಿ ಇರ್ತಾರೆ. ಅವ್ರು ಹೆಂಗಿದ್ರು? ಅದೇ ಗ್ರಾಮೀಣ ಕೃಪಾ ಅಂತ 10% ಕೊಡ್ಲಿಲ್ಲ ಅಂದಿದ್ರೆ ಇವತ್ತು ಎಷ್ಟೋ ಜನರು ಅಧಿಕಾರದಲ್ಲಿ ಇದ್ದವರು ಅವ್ರ ಋಣ ತೀರಿಸ್ತಕ್ಕಂತ ಒಂದು ಅವಕಾಶ ನಿಮಗ್ ಗೊತ್ತಿರ್ತಾರೆ, ಅವ್ರು ನನಗ್ ಗೊತ್ತಿರಲ್ಲ, ನಿಮ್ಮ ಹಳ್ಳಿಯಲ್ಲಿ ಗೊತ್ತಿರ್ತಾರೆ, ನಿಮ್ಮ ಸ್ನೇಹಿತರು ಇರ್ತಾರೆ, ನೀವು ಹೋಗಿ ಅವ್ರನ್ನ ಮನವರಿಕೆ ಮಾಡ್ಬೇಕಾಗುತ್ತೆ. ಗ್ರಾಮೀಣ ಕೃಪಾಂತದಲ್ಲಿ ನಿಮ್ಮ ಮಗನೋ ಇಲ್ಲಾಂದ್ರೆ ನೀವು ಕೆಲಸವನ್ನ ತಗೊಂಡಿದ್ದೀರಿ, ಇವತ್ತು ಜೀವನವನ್ನ ಬಹಳ ಸಂತೋಷ ತೃಪ್ತಿಯಾಗಿ ನೀವು ಮಾಡ್ತಾ ಇದ್ರಿ, ಅದು ಬಂಗಾರಪ್ಪಜಿಯವ್ರ ಒಂದು ಕಾಣಿಕೆ. ಅದನ್ನ ಋಣ ತೀರಿಸೋದಕ್ಕೆ ಇವತ್ತು ಮಧು ಬಂಗಾರಪ್ಪ ಮತ ಹಾಕಿ ಬಂಗಾರಪ್ಪಜಿಯವ್ರ ಗೌರವವನ್ನ ಈ ಕ್ಷೇತ್ರದಲ್ಲಿ ಉಳಿಸ್ಬೇಕು ಅಂತ ಹೇಳಿ ನೀವು ಮನವರಿಕೆ ಮಾಡಿದ್ರೆ ಅವ್ರು BJP ಕೂಡ ನನಗೆ ಮತ ಹಾಕಿ ಹಾಕ್ತಾರೆ. ಅದೇ ರೀತಿ ಆರಾಧನಾ ಸಾಕಷ್ಟು ಇದಾವೆ, ನಾನು ಅದನ್ನ ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ತಮ್ಮಲ್ಲಿ ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಬಂಗಾರಪ್ಪಜಿಯವರಿಗೆ ನೀವು ಸಂಸದರಾಗಿ ಒಂದು ಕೆಲಸ ಮಾಡಲಿಕ್ಕೆ ಸುಮಾರು 16 ವರ್ಷ ಅವರಿಗೆ ಅವಕಾಶ ಕೊಟ್ಟಿದ್ದು. ಅದೇ ರೀತಿ ನನಗೂ ಒಂದ್ಸತಿ ನೋಡ್ರಿ, ಟೆಸ್ಟ್ ಮಾಡ್ರಿ ಮಧು ಬಂಗಾರಪ್ಪನ. 5 ವರ್ಷ ನಾನೇನಾದ್ರು ಕೆಲಸ ಮಾಡಲಿಲ್ಲ ಅಂದ್ರೆ ಮತ್ತೆ ಇಲ್ಲೇ ಕರೆಸ್ರಿ, ಪ್ರಶ್ನೆ ಹಾಕ್ರಿ, ನಿಮಗೆ ವೋಟ್ ಹಾಕಲ್ಲ ಅಂದ್ರೆ ನಾ ಮನೆಗೆ ಹೋಗಿ ಮಕ್ಕತ್ತೀನಿ. ಆದ್ರೆ ಪದೇ ಪದೇ ಸೋಲ್ಸಿ ಮತ್ತೆ ಹೋಗಿ ಮಕ್ಕ ಅಂದ್ರೆ ಆಗಲ್ಲ, ನಾ ಎದ್ದು ಬರೋನೇ. ನಾ ನಿಮ್ಮನ್ನ ನಮ್ಮನ್ನು ಗೆಲ್ಸೋವರೆಗೂ ನಿಮ್ಮನ್ನು ಬಿಡಲ್ಲ ನಾನು ಮಾಡ್ತೀನಿ. ಅದಕ್ಕೆ ಈ ಸತಿನೇ ಗೆಲ್ಸ್ಬಿಡಿ, ಇಲ್ಲಾಂದ್ರೆ ಆಮೇಲೆ ಯೋಚನೆ ಮಾಡೋಣ ಮತ್ತೇನಾದ್ರು ಉಳಿಸೋದು. ಈಗ ಏನಾದ್ರು ಗೆಲ್ಸ್ಲಿಲ್ಲ ಅಂದ್ರೆ ರಾತ್ರಿ ಬಂದು ನಿಮ್ಮನ್ನು ಕಾಡ್ತಿಲ್ಲ. ಅದಕ್ಕೆ ಅವ್ರು BJP ಹೇಳ್ಬಿಡ್ರಿ ಅಂತ. ಅದಕ್ಕೆ ಎಷ್ಟೇ ಆಗ್ಲಿ ಇವತ್ತು ಪ್ರೀತಿ ವಿಶ್ವಾಸದಿಂದ ನೀವೆಲ್ಲ ನಮ್ಮ ತಂದೆಯವ್ರನ್ನ ಕಂಡಿದ್ದೀರಿ, ನಮ್ಮನ್ನ ಕಂಡಿದ್ದೀರಿ, ನಾವು ಸೋತರು ಕೂಡ ಇಷ್ಟೊಂದು ಗೌರವವನ್ನು ನೀವೆಲ್ಲರೂ ಕೂಡ ನೋಡಿದ್ರೆ ನಿಜವಾಗ್ಲೂ ನಾವು ಯಾವತ್ತೂ ಕೂಡ ಚಿರುಳಿಯಾಗಿರ್ತೀವಿ. ಅದಕ್ಕೆ ಪ್ರಾಮಾಣಿಕವಾಗಿ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ತೀವಿ ಅಂತಕ್ಕಂಥದ್ದು ಹೇಳಿ ಇನ್ನು 25 ದಿವಸ ಇದೆ ಇವತ್ತಿಂದ ನಾವು ಲೆಕ್ಕ ಹಾಕಿದ್ರು. ನೀವೇನಾದ್ರು ಮನಸ್ಸು ಮಾಡಿದರೆ ಒಂದು ಮತನೂ ವೇಸ್ಟ್ ಆಗ್ಬಾರ್ದು. BJP ಮನವರಿಕೆ ಮಾಡ್ರಿ BJP ಮತದಾರರಿಗೆ. ಹೌದಪ್ಪ 15 ಲಕ್ಷ ಬಂತ, ಹೌದಾ ನಿಮಗೆ ಸಾಲ ಮನ್ನಾ ಆತ, ಸಾಲ ಮನ್ನಾ ಆದ್ಮೇಲೆ ಅವ್ನು ಹಂಗೆ ಹೆಂಗೆ ಮತ್ತೆ BJP ಹಾಕಕ್ಕಾಗುತ್ತೆ? ಸುಳ್ಳು ಹೇಳಿ ನಿಮ್ಮ ಮತ ತಗಂದಾರೆ ನೀನು ಅಲ್ಲಿ ವಿಶ್ವಾಸದಿಂದ ಬಿಡಿಸ್ಬೇಕು. ನೀವು ಒಬ್ಬೊಬ್ಬರು ಮನಸ್ಸು ಮಾಡಿದ್ರೆ ನಾನು ಹೇಳ್ತೀನಿ ಪ್ರಾಮಾಣಿಕವಾಗಿ, ನಾನು 1 ಲಕ್ಷ 2 ಲಕ್ಷ ಅಂತ ನೀವು ಹೇಳ್ತೀರಿ, ಅದು ಎಷ್ಟು ಅಂತ ಗೊತ್ತಿಲ್ಲ. ಅತಿ ಹೆಚ್ಚಿನ ಒಂದು ಶಕ್ತಿಯಲ್ಲಿ ಇವತ್ತು ಶಿವಮೊಗ್ಗದಲ್ಲಿ ನಾನು ಗೆಲ್ತಕ್ಕಂಥ ವಿಶ್ವಾಸ ಇದೆ. ಆ ಶಕ್ತಿ ನಿಮ್ಮಲ್ಲಿದೆ ಹೊರತು ನಾ ಬಂದು ಭಾಷಣ ಮಾಡ್ಬೋದು, ಮನೆ ಮನೆಗೆ ಹೋಗಿ ಕೇಳೋಕ್ಕಾಗಲ್ಲ. ನನ್ನ ಪರವಾಗಿ ನೀವೇ ಅಭ್ಯರ್ಥಿ, ಈಗ ನಮ್ಮ ತಂದೆಯವ್ರು ನನಗಿಲ್ಲ, ನಮ್ಮ ತಂದೆಯ ಸ್ಥಾನದಲ್ಲಿ ನೀವೇ ಇದ್ದೀರಿ, ನೀವೇ ಅಭ್ಯರ್ಥಿ, ನೀವೇ ಬಂಗಾರಪ್ಪರು ಅಂತ ಹೇಳಿ ಮನೆ ಮನೆಗೆ ಹೋಗಿ ನೀವು ಕೇಳ್ಬಿಟ್ರೆ ಅದು ವಿಶೇಷವಾಗಿ ಈ ಕಡೆ ಭಾಗದಲ್ಲಿ ಏನು ರೈತರು ಏನಿದ್ರಿ ಮತ್ತು ಯಾವ ಯಾವ ಥರ ಕಾರ್ಯಕ್ರಮಗಳು ಬರಬೇಕು, ಕಾಂಗ್ರೆಸ್ ಮತ್ತು JDS ಪಕ್ಷದವರು ಒಗ್ಗಟ್ಟಾಗಿ ಒಟ್ಟಿಗೆ ಒಂದೇ ತಾಯಿಯ ಮಕ್ಕಳಾಗಿ ನಿಮ್ಮ ರಕ್ಷಣೆ ಆಗಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಾಮಾಣಿಕವಾಗಿ ನಾವು ಕೆಲಸವನ್ನು ಮಾಡ್ತೀವಿ. ಈ ಸರ್ಕಾರಕ್ಕೂ ಒಂದು ಹೆಚ್ಚು ಶಕ್ತಿ ಬರಬೇಕಂದ್ರೆ ನಾನೇನು ಗೆಲ್ಲಬೇಕು, ಕಾಂಗ್ರೆಸ್ ಅವರು ಎಲ್ಲರೂ ಕೂಡ ಎಲ್ಲ ಕಡೆಯಲ್ಲೂ ಕೂಡ ಬರ್ಬೇಕು ನೋಡಿ.